ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಪದಗಳ ಕೆಲವು ಕನ್ನಡ ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ. ಏನು ಕನ್ನಡನೇ ಅಲ್ವಾ, ನಮಗೆ ಬರುತ್ತೆ ಅಂತ ಅನ್ಕೋಬಾರ್ದು. ಎಷ್ಟೊಂದು ಪದಗಳ ಅರ್ಥಗಳು ನಮಗೆ ತಿಳಿದಿರುವುದಿಲ್ಲ. ಮೊದಲನೆಯ ಪದ ಬಂದು ಝಳ. ಝಳ ಅಂತಂದರೆ ಏನು ಅಂದರೆ ಪ್ರಕಾಶ, ತುಂಬ ಶಾಖ, ಉಷ್ಣತೆ ಇರುವುದಕ್ಕೆ ಝಳ ಅಂತ ಹೇಳ್ತಾರೆ. ಮುಂದಿನ ಪದ ಯಾವುದು ಅಂದರೆ ಡೋಲಿ. ಡೋಲಿ ಅಂತಂದರೆ ನಾವು ಹಿಂದಿಯಲ್ಲಿ ಗೊತ್ತಾಗತ್ತಲ್ವ, ಡೋಲಿ ಸಜಾ ಕೆರಕ್ನ, ಅದೇನೇ ಅರ್ಥ ಇಲ್ಲೂ ಪಲ್ಲಕ್ಕಿ, ಅದಕ್ಕೆ ಡೋಲಿ ಅಂತ ಕರೀತಾರೆ. ಮುಂದಿನ ಶಬ್ದ ಯಾವುದು ಅಂತಂದರೆ ಚೊಚ್ಚಿಲು ಅಥವಾ ಚೊಚ್ಚಲು. ಚೊಚ್ಚಲು ಅಂತಂದರೆ ಮೊದಲನೆಯ ಹೆರಿಗೆ ಅಥವಾ ಮೊತ್ತ ಮೊದಲನೆಯದು ಅಂತ ಅರ್ಥ ಬರುತ್ತೆ. ಈಗ ಬರುವಂತಹ ಶಬ್ದ ತಾಮಸ. ತಾಮಸ ಅಂತಂದರೆ ಅಜ್ಞಾನ, ಕತ್ತಲೆ, ತಡ, ಇದು ನಾವು ಕೇಳೇ ಇರ್ತೀವಿ. ಮುಂದಿನ ಶಬ್ದ ಯಾವುದು ಅಂದರೆ ನಗ. ನಗ ಅಂತಂದರೆ ಒಡವೆ. ಅದೇ ರೀತಿ ನಗದು ಅಂತಂದರೆ ಹಣ. ಚೆನ್ನಾಗಿದೆ ಅಲ್ವಾ, ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ನಗ ಅಂದರೆ ಒಡವೆ, ನಗದು ಅಂದರೆ ಹಣ. ಈಗ ಮುಂದಿನ ಶಬ್ದ ಯಾವುದು ಅಂದರೆ ಬಿಚ್ಚುಗತ್ತಿ. ಬಿಚ್ಚುಗತ್ತಿ ಅಂದರೆ ಒಂದು ಹೊರೆಯಿಂದ ಹೊರತೆಗೆದ ಕತ್ತಿ, ಒಳಗಡೆ ಇಟ್ಟಿರ್ತಾರಲ್ವ, ಅದರಿಂದ ಹೊರತೆಗೆದ ಕತ್ತಿಗೆ ಬಿಚ್ಚುಗತ್ತಿ ಅಂತ ಹೇಳ್ತಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.